ಬೆಂಗಳೂರಿನಲ್ಲಿ ಭಯಾನಕ ಅಗ್ನಿ ಅವಘಡ ಸಂಭವಿಸಿದೆ. ಕೋರಮಂಗಲದ ಪಬ್ ಒಂದಕ್ಕೆ ಬೆಂಕಿ ಹೊತ್ತುಕೊಂಡಿದ್ರ ಪರಿಣಾಮವಾಗಿ ನಾಲ್ಕನೇ ಅಂತಸ್ತಿನಿಂದ ವ್ಯಕ್ತಿ ಜಿಗಿದಿದ್ದಾರೆ. ಬೆಂಗಳೂರಿನಲ್ಲಿ ಭಯಾನಕ ಅಗ್ನಿ ಅವಘಡ ಸಂಭವಿಸಿದೆ. ಕೋರಮಂಗಲದ ಮಡ್ ಪೈಪ್ ಪಬ್ ಧಗಧಗಿಸಿದೆ. ನಾಲ್ಕನೇ ಅಂತಸ್ತಿನಿಂದ ವ್ಯಕ್ತಿ ಜಿಗಿದು ಗಾಯಗೊಂಡಿರುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಸಿಲಿಂಡರ್ ಸ್ಫೋಟದಿಂದ ಈ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಬೆಂಕಿಯ ಕೆನ್ನಾಲಿಗೆ ಆವರಿಸಿಕೊಂಡು ದಟ್ಟ ಹೊಗೆ ಆವರಿಸಿಕೊಂಡಿರುವುದು ಮತ್ತು ಆ ನಾಲ್ಕನೇ ಅಂತಸ್ತಿನಿಂದ ವ್ಯಕ್ತಿ ತನ್ನ ಜೀವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜಿಗಿದಿರುವಂತಹ ದೃಶ್ಯವನ್ನು, ಬೆಂಕಿಗೆ ನಾನು ಆಹುತಿ ಆಗ್ಬಿಡ್ತೀನಿ ಅಂತ ಭಯಭೀತಗೊಂಡಂತಹ ವ್ಯಕ್ತಿ ಅಲ್ಲಿಂದ ಹಾರಿ ತನ್ನ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನಿಸಿದ್ದಾರೆ. ಈ ಬಿಲ್ಡಿಂಗ್ ಕೋರಮಂಗಲದ ಮಡ್ ಪೈಪ್ ಪಬ್ ನೀವು ನೋಡ್ತಾ ಇದ್ರಿ. ನಾಲ್ಕು ಅಂತಸ್ತಿನ ಕಟ್ಟಡ ಸಿಲಿಂಡರ್ ಸ್ಫೋಟವಾದ ದೃಶ್ಯ ಸೆರೆ ಸಿಕ್ಕಿರುವಂಥದ್ದು ಕ್ಯಾಮ್ರಾದಲ್ಲಿ. ಯಾವ ರೀತಿಯ ಬೆಂಕಿಯ ಕೆನ್ನಾಲಿಗೆ ಹೊರಸೂಸಿದೆ ಅನ್ನೋದನ್ನ ಈ ಸ್ಫೋಟದ ನಂತರದಲ್ಲಿ ಈ ದೃಶ್ಯ ತೋರ್ಪಡಿಸ್ತಾ ಇದೆ. ಸಿಲಿಂಡರ್ ಸ್ಫೋಟವಾಗ್ತದ ಹಾಗೆ ಎಲ್ಲೆಡೆ ಬೆಂಕಿ ಆವರಿಸಿಕೊಳ್ಳುತ್ತೆ. ಅಲ್ಲಿದ್ದಂತಹ ಎಲ್ಲ ವಸ್ತುಗಳು ಸುಟ್ಟು ಕರಕಲಾಗುತ್ತೆ. ಇಡೀ ಬಿಲ್ಡಿಂಗ್ಗೆ ಹೇಗೆ ಬೆಂಕಿಯ ಕೆನ್ನಾಲಿಗೆನ ಹೊರಸೂಸ್ತಾ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಆ ಬಿಲ್ಡಿಂಗ್ನಲ್ಲಿ ಇದ್ದವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಎದ್ನೋ ಬಿದ್ನೋ ಅಂತ ಓಡುವಂಥದ್ದು, ಮೇಲಂತಸ್ತಿಂದ ಜಿಗಿದು ಪ್ರಾಣ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ನಡೆಸೋದು ಇದೆಲ್ಲವೂ ಕೂಡ ಕಂಡು ಬಂತು. ಇದು ಕೋರಮಂಗಲದ ಪಬ್ ಒಂದರಲ್ಲಿ ಸಿಲಿಂಡರ್ ಸ್ಫೋಟದ ದೃಶ್ಯ. ಹೊಸೂರು ಮೇನ್ ರೋಡ್, ಒನ್ ರೆಸಿಡೆನ್ಸ್ ಓನ್ಲಿ. ನೋ ನೋ ನೋ, ಒನ್ ದಿಸ್ ಬಿಲ್ಡಿಂಗ್ ಹ್ಯಾಸ್ ಸಮ್ ಕ್ಯಾಫೆಸ್ ಅಂಡ್ ರೆಸ್ಟೋರೆಂಟ್ಸ್. ಓ ಮೈ ಗಾಡ್, ದಟ್ಟ ಹೊಗೆ ಆವರಿಸ್ಕೊಂಡಿರೋದನ್ನ ನೋಡ್ತಾ ಇದ್ರಿ. ಆ ಬಿಲ್ಡಿಂಗ್ನಲ್ಲಿ ಬೆಂಕಿ ಹೊತ್ಕೊಳ್ತು, ಎಲ್ಲವೂ ಕೂಡ ಸುಟ್ಟು ತನ್ನ ಬೆಂಕಿಯ ಕೆನ್ನಾಲಿಗೆನ ಹೊರಸೂಸ್ತು. ಅದಾದ ನಂತರದಲ್ಲಿ ಇಡೀ ಆ ಏರಿಯಾ ಪೂರ್ತಿ ಬೆಂಕಿಯ ಹೊಗೆ, ದಟ್ಟ ಹೊಗೆ ಆವರಿಸ್ಕೊಂಡಿರುವಂಥದ್ದು. ಕಪ್ಪು ಕಾರ್ ಮೋಡ ಕಾಣಿಸ್ತಾ ಇದೆ ನಿಮಗೆ, ಅದ ಹೊಗೆ ಆಚೆ ಬರ್ತಾ ಇರೋ ದೃಶ್ಯದಲ್ಲಿ. ಅದರಲ್ಲಿ ಇದ್ದಂಥವರು, ಅದರ ಎದುರುಗಡೆ ಇದ್ದಂಥವರು ಅದನ್ನು ವಿವರಿಸ್ತಾ ಇದ್ರು. ಅಲ್ಲಿ ಅಕ್ಕಪಕ್ಕ ಮನೆಗಳಿದೆಯಾ, ಆ ಬಿಲ್ಡಿಂಗ್ ಏನು, ಅದರ ನಾಲ್ಕಂತಸ್ನಲ್ಲಿ ಯಾವ್ಯಾವ ಫ್ಲೋರ್ನಲ್ಲಿ ಏನೇನು ಇದೆ ಅದೆಲ್ಲದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ನಾಲ್ಕನೇ ಅಂತಸ್ತು ಸುಟ್ಟು ಭಸ್ಮವಾಗಿರೋದ್ರ ಚಿತ್ರಣವನ್ನು ನೀವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ.
ಪೊಲೀಸರು ಬಂದಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿ ನಂದಿಸುವಂತಹ ಕೆಲಸವನ್ನ ನಿರಂತರವಾಗಿ ನಡೆಸಿದ್ರು. ನಂತರ ಬೆಂಕಿಯನ್ನ ನಂದಿಸಲಾಯಿತು. ಅಲ್ಲಿದ್ದಂತಹ ಕಾರ್ ಶೋರೂಮ್ ನಲ್ಲಿದ್ದಂತಹ ಕಾರುಗಳು ಕೂಡ ಬೆಂಕಿಗೆ ಸುಟ್ಟು ಕರಕಲಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ರಿ. ಕಾರುಗಳಿಗೆ ಬೆಂಕಿ ತಗಲಿದೆ, ಕಾರುಗಳಿಗೆ ಬೆಂಕಿ ತಗಲ್ತಿದ್ದ ಹಾಗೆ ಅವನ್ನು ಕೂಡ ಬೆಂಕಿನ ನಂದಿಸುವಂತಹ ಕೆಲಸವನ್ನು ಅಗ್ನಿಶಾಮಕ ಸಿಬ್ಬಂದಿಗಳು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಆ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಜನ ಏನಾಯಿತು ಅಂತ ಗಾಬರಿಗೊಂಡು ನೋಡ್ತಾ ಇದ್ದಾರೆ. ಆ ಇಡೀ ನಾಲ್ಕಂತಸ್ತಿನ ಕಟ್ಟಡ ಒಮ್ಮೆಲೆಗೆ ಬೆಂಕಿ ಆವರಿಸ್ಕೊಳ್ತು ಅಂದರೆ ಏನು ಕಾರಣ ಅಂತ ಎಲ್ಲರಲ್ಲೂ ಕೂಡ ಆ ಕುತೂಹಲ ಮತ್ತು ಭಯ ಸಹಜವಾಗಿ ಆವರಿಸ್ಕೊಳ್ತು. ಅದಾದ ನಂತರದಲ್ಲಿ ಗೊತ್ತಾಯಿತು ಇದು ಸಿಲಿಂಡರ್ ಸ್ಫೋಟದಿಂದಾಗಿ ಆಗಿದ್ದು ಅಂತ. ಅಲ್ಲಿ ಕೆಳಗಡೆ ಫ್ಲೋರ್ನಲ್ಲಿ ಜಿಮ್ ಒಂದು ಫ್ಲೋರ್ ಇದೆ, ಇನ್ನೊಂದು ಫ್ಲೋರಲ್ಲಿ ಕಾರ್ ಶೋರೂಮ್ ಇದೆ, ಇನ್ನೊಂದು ಕಡೆಯಲ್ಲಿ ಪಬ್ ಇದೆ. ಸೊ ಒಂದು ಕಡೆಗೆ ಬೆಂಕಿ ಆವರಿಸ್ಕೊಳ್ತಿದ್ದ ಹಾಗೆ ಎಲ್ಲೆಡೆ ಅದು ವ್ಯಾಪಿಸ್ಲಿಕ್ಕೆ ಶುರುವಾಯಿತು. ಇಡೀ ಆ ನಾಲ್ಕಂತಸ್ತಿನ ಕಟ್ಟಡವೇ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸುಟ್ಟು ಕರಕಲಾಗಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ನೆಲ ಅಂತಸ್ತಿನಲ್ಲಿ ಬೆಂಕಿ ಇನ್ನೂ ಕೂಡ ಆಯಿತು. ಆ ನಂತರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ನಿಧಾನವಾಗಿ ಎಲ್ಲವನ್ನು ಕೂಡ ತಣಿಸಿದರು. ಬೆಂಕಿ ತಗೊಳ್ಕೊಳ್ತು ಲಾಸ್ಟ್ ಟೆರೆಸ್ ಏರಿಯಾದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ಪಾರ್ಕ್ ಆಯಿತು. ನಾವು ಇಮಿಡಿಯೇಟ್ ಫೈರ್ ಇಂಜಿನಿಗೆ ಫೋನ್ ಮಾಡಿದ್ವಿ, ಬಂದರು. ಅಷ್ಟೊತ್ತಿಗೆ ಒಂದು ಯಾರೋ ಒಬ್ಬರು ಮೇಲಿಂದ ಬಿದ್ದಿದ್ದಂತ ಅಂದರೆ ಆಗಿದೆ ಅನುಭವ ಆಗಿದೆ. ಬಟ್ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೋಗಿದ್ದಾರೆ, ಬಟ್ ಏನಾಗಿದೆ ಗೊತ್ತಿಲ್ಲ. ರಿಮೈನಿಂಗ್ ಶಾರ್ಟ್ ಸರ್ಕಿಟು ಏನೋ, ನಾಲ್ಕು ಗ್ಯಾಸ್ಗಳು ಇದಾಗಿದೆ ಅದರೊಳಗೆ ಫೈರ್ ಆದಮೇಲೆ ಹುಕ್ಕ ಬಾರ್ ಆಗಿತ್ತು ಮೊದಲೇ ಇದು. ಈಗ ಆ ಘಟನೆ ಆದ ಸಂದರ್ಭದಲ್ಲಿ ಯಾರಾದರೂ ಇದ್ರ ಒಳಗಡೆ? ಎಲ್ಲರೂ ರೆಸ್ಕ್ಯೂ ಆಗಿದ್ದಾರೆ, ಆಲ್ಮೋಸ್ಟ್ ಎಲ್ಲ ರೆಸ್ಕ್ಯೂ ಆಗಿದ್ದಾರೆ. ಇನ್ನು ಇವಾಗ ಏನಾಗಿದೆ ಗೊತ್ತಿಲ್ಲ. ಈಗಿನ ಇದು ಸಿಚುವೇಶನ್, ಈಗ ವ್ಯಕ್ತಿ ಜಿಗಿದ್ಮೇಲೆ ಆತನ ಪರಿಸ್ಥಿತಿ ಹೇಗಿದೆ ನೀವು ನೋಡಿ? ನೋಡಿಲ್ಲ, ನಾವು ನೋಡ್ಬೇಕಾದ್ರೆ ಕರ್ಕೊ ಹೋದ್ರು ಹಾಸ್ಪಿಟ್ಲಿಗೆ, ಆಟೋದಲ್ಲಿ ಕರ್ಕೊ ಹೋದ್ರೆ ಅವ್ರು ಹೇಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಏನೇನು ಬಿಲ್ಡಿಂಗ್ ಇದೆ ಸರ್, ಇದರಲ್ಲಿ ಏನೇನು? ಅಲ್ಲಿ ಒಂದು ಹುಕ್ಕ ಬಾರ್ ಇದೆ, ಒಂದು ಕಾರ್ ಶೋರೂಮ್ ಇದೆ, ಮತ್ತೆ ಕಲ್ಟ್ ಫಿಟ್ ಫಿಟ್ನೆಸ್ ಕ್ಲಬ್ ಇದೆ. ಹಾಂ, ಫಿಟ್ನೆಸ್. ಸದ್ಯಕ್ಕೆ ಯಾರು ಇಲ್ಲ ಒಳಗಡೆ? ಒಳಗಡೆ ಯಾರು ಇದಾಗಿಲ್ಲ. ಮ್ಯಾಲಿಂದ ಕೆಳಗೆ ಬಿದ್ದು ಕಾಲು ಪ್ರೆಷರ್ ಮಾಡ್ಕೊಂಡ್ಬಿಟ್ಟ, ಕಾಲು ಪ್ರೆಷರ್ ಇಲ್ಲ ಅನ್ಸ್ಕೊಂತೀನಿ, ಕಾಲು ಕೈ ಇಲ್ಲ ಅನ್ಸತ್. ಸಿಲಿಂಡರ್ ಮಾತ್ರ ನಾಲ್ಕು ಬ್ಲಾಸ್ಟ್ ಆಗಿದೆ, ಬೇಕಾದ್ರೆ ಹೋಗಿ ನೋಡ್ಬೋದು ನೀವು. ಏನ್ ಸರ್ ಬರ್ನ್ ಆಗ್ತಾ ಇದೆ ಪಬ್ಲಿಕ್? ಏನ್ ಸರ್ ವಿಡಿಯೋ ಎತ್ತಾರೆ ಹೊರತಾಗಿ, ಯಾರನ್ನು ಕ್ಲಿಯರ್ ಮಾಡೋಣ ಇದು ಮಾಡೋಣ ಅನ್ನೋದಿಲ್ಲ. ಮನ್ಸಾಕ್ಷಿ ಇರಬೇಕು ಆ ಕಡೆ ಕ್ಲಿಯರ್ ಮಾಡಕ್ಕೆ. ಯಾರ್ಯಾರು ಏನಾದ್ರೂ ಆದ್ರೆ ಏನ್ ಗತಿ, ಇಷ್ಟು ಉರ್ಕೊಂಡು ಹೋಗ್ತಾ ಇದೆ. ಈಗ ಹುಡುಗ ಜಂಪ್ ಮಾಡ್ತಿದ್ದಾಗ ಯಾರು ರಕ್ಷಣೆ ಮಾಡಕ್ಕೆ? ಏನೂ ಆಗಿಲ್ಲ, ಅಲ್ಲೇ ಆಂಬ್ಯುಲೆನ್ಸ್ ಇತ್ತು, ಎತ್ತಾಕೊಂಡು ಹೋದ್ರು ಅಷ್ಟೇ. ಕೆಳಗಡೆ ಬಿದ್ದ ನೇರವಾಗಿ, ಅಷ್ಟೇ ಕೆಳಗಡೆ ಬಿದ್ದ. ಅವನು ಭಯ ಫೈರ್ ಭಯ ಬಿದ್ದ. ಜನರಿಗೆ ಸಹಜವಾಗಿ ಭಯ, ಒಂದು ಸಣ್ಣ ಸ್ಪಾರ್ಕ್ ಅಲ್ಲಿ ಹೊತ್ಕೊಳ್ತಿದ್ದ ಹಾಗೆ ಏನೋ ಆಗ್ತಾ ಇದೆ ಅಂತ ಅರಿತಂತಹ ಸ್ಥಳೀಯರು ಇಮ್ಮಿಡಿಯೇಟ್ ಆಗಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿ ಮುಟ್ಟಿಸಿದ್ರು. ಅವರು ಬರೋ ಹೊತ್ತಿಗಾಗಲೇ ನಾಲ್ಕು ಸಿಲಿಂಡರು ನಮ್ಮ ಗಮನಕ್ಕೆ ಬಂದ ಹಾಗೆ ಸ್ಫೋಟವಾಗಿದ್ದು ಕಂಡು ಬಂತು. ಆ ನಂತರ ಎಲ್ಲವೂ ಕೂಡ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಒತ್ತಿ ಉರಿಲಿಕ್ಕೆ ಆರಂಭವಾಯಿತು. ಇದರಿಂದ ಗಾಬರಿಗೊಂಡಂತಹ ಒಬ್ಬ ವ್ಯಕ್ತಿ ಮೇಲಿಂದ ಜಿಗಿದ. ಆತ ಜಿಗಿದ್ರ ಫೋರ್ಸ್ ಏನಿತ್ತು ಮತ್ತು ಅಷ್ಟು ಮೇಲಿಂದ ಆತ ಜಿಗಿದ್ರ ಪರಿಣಾಮವಾಗಿ ಕೈ ಕಾಲು ಎರಡೂ ಕೂಡ ಫ್ರ್ಯಾಕ್ಚರ್ ಆಗಿದೆ. ಇಮ್ಮಿಡಿಯೇಟ್ ಆಗಿ ಆಂಬ್ಯುಲೆನ್ಸ್ನಲ್ಲಿ ಆತನನ್ನು ಆಸ್ಪತ್ರೆಗೆ ಸಾಗಿಸುವ ಕೆಲಸವನ್ನು ಕೂಡ ಮಾಡಲಾಯಿತು. ಸದ್ಯ ಆತನ ಸ್ಥಿತಿ ಏನು ಅನ್ನೋದರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ. ಉಮೇಶ, ರೈಟ್ ನೌ ಹೇಗಿದೆ ಪರಿಸ್ಥಿತಿಯಲ್ಲಿ? ದಿವ್ಯಜ್ಯೋತಿ ಲಾಲ್ಬಾಗ್ ಏನು ಸಾರಿ ಡೈರಿ ಸರ್ಕಲ್ ವೃತ್ತದ ಬಳಿ ಇರುವಂಥ ಈ ಕಟ್ಟಡದಲ್ಲಿ ಈಗಷ್ಟೇ ಬಹುತೇಕ ಬೆಂಕಿ ನನಸಿರುವಂಥದ್ದು. ಈಗಾಗಲೇ 10ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಈಗಾಗಲೇ ಬೆಂಕಿ ನನಸಿರುವಂಥದ್ದು. ಕಟ್ಟಡ ನೀವು ನೋಡ್ಬೋದು ಸಂಪೂರ್ಣವಾಗಿ ಬೆಂಕಿಯಿಂದ ಅರ್ಧಂಬರ್ಧ ಸುಟ್ಟಿರೋಂಥ ಪರಿಸ್ಥಿತಿಯಲ್ಲಿ ಕಾಣ್ತಾ ಇರುವಂಥದ್ದು. ಈ ಟೆರೇಸ್ ಮೇಲೆ ಇರುವಂಥ ಮೆಡ್ ಪೈಪ್ ಕೆಫೆ ಏನಿದೆ, ಕೆಫೆಯಲ್ಲೇ ಈ ದುರ್ಘಟನೆ ನಡೆದಿದ್ದು. ಕಳೆದ 1.5 ಗಂಟೆಗಳ ಹಿಂದೆ ಆ ಮೆಡ್ ಕೆಫೆ ಏನಿದೆ, ಕೆಫೆಯಲ್ಲಿ ಮೊದಲಿಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆದ ಪರಿಣಾಮವಾಗಿ ಅಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಯಿತು. ಆ ನಂತರದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ ಮತ್ತು ಎಲ್ಲ ಕೆಲಸಗಾರರು ಏನಿದ್ರು ಅವರೆಲ್ಲ ಅಲ್ಲಿಂದ ಓಡಿ ಕೆಳಗಡೆ ಬರ್ತಾರೆ. ಆ ಸಂದರ್ಭದಲ್ಲಿ ಓರ್ವ ಯುವಕ ಪ್ರೇಮ್ ಅಂತೇಳಿ ಆತ ಅಡುಗೆ ಕೆಲಸ ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆತ ಅನಿವಾರ್ಯವಾಗಿ ನಿಮಗೆ ಅಲ್ಲೇನು ಟೆರೆಸ್ ಮೇಲೆ ಏನು ಕಾಣ್ತಾ ಇದೆ ಜಾಗ, ಆ ಜಾಗದಿಂದ ಕೆಳಗೆ ಜಂಪ್ ಮಾಡಿರುವಂಥದ್ದು. ಈ ಸಂದರ್ಭದಲ್ಲಿ ಜೋಶಿ ಅನ್ನೋ ಮತ್ತೊಬ್ಬ ಯುವಕ ಕೂಡ ಆತನಿಗೆ ಸಹಾಯ ಮಾಡೋದು. ಆತಂದರೆ ಆತ ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು, ಕೆಳಗಡೆ ಬಿದ್ದಂಥ ಆ ಪ್ರೇಮನ್ನು ರಕ್ಷಣೆ ಮಾಡಿರುವಂಥದ್ದು. ಜೊತೆಗೆ ಇಲ್ಲಿರುವಂಥ ಮಾರುತಿ ಸುಜುಕಿ ಶೋರೂಮ್ ಏನಿದೆ, ಶೋರೂಮ್ನಲ್ಲಿ ಕೆಳಗಡೆ ನಿಂತಿದ್ದ ಒಂದು ಕಾರು ಮತ್ತು 5 ಬೈಕ್ಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಉಳಿದಂತೆ ಬೆಡ್ ಕೆಫೆ ಏನಿದೆ, ಬೆಡ್ ಕೆಫೆ ಪಕ್ಕದಲ್ಲಿ ಒಂದು ಉಕ್ಕ ಬಾರ್ ಕೂಡ ಇರುವಂಥದ್ದು, ಅದು ಎಲ್ಲ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ಈಗ ಕಾಣ್ತಾ ಇರುವಂಥದ್ದು. ಈಗಾಗಲೇ 12ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ವಾಹನ
ವಾಹನಗಳು ಬಂದು ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಿರುವಂಥದ್ದು. ಆದರೆ ಆ ಎರಡೂ ಕಟ್ಟಡದಲ್ಲಿ ಏನು ಬೆಂಕಿನೇ ಆಗಿದೆ, ಬೆಂಕಿಯಲ್ಲಿ ಸುಟ್ಟು ಕರಕಲಾದಂಥ ಎಲ್ಲ ವಸ್ತುಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಇನ್ನೂ ಯಾರಾದರೂ ಸಿಲುಕಿಕೊಂಡಿರ್ಬೋದಾ ಅನ್ನೋ ಶಂಕೆಯಲ್ಲಿ ಆ ಪರಿಶೀಲನೆ ಮಾಡ್ತಾ ಇರೋದು. ಉಳಿದಂತೆ ಯಾವಾಗ ಬೆಂಕಿ ಉತ್ಕೊಳ್ಳುತ್ತೆ, ಬೆಂಕಿ ಉತ್ಕೊಂಡ ನಂತರದಲ್ಲಿ ಹಂತ ಹಂತವಾಗಿ ಅಂದರೆ ನಾಲ್ಕನೇ ಫ್ಲೋರಲ್ಲಿ ಮೊದಲಿಗೆ ಬೆಂಕಿ ಆಗುತ್ತೆ, ಆನಂತರದಲ್ಲಿ ಮೂರನೇ ಫ್ಲೋರು ಎರಡನೇ ಫ್ಲೋರಿಗೆ ಬೆಂಕಿ ಬರೋ ಹೊತ್ತಿಗೆ ಬೆಂಕಿನ ಸಂಪೂರ್ಣವಾಗಿ ನಂದಿಸಿರುವಂಥದ್ದು. ಗ್ರೌಂಡ್ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಕಾರು ಶೋರೂಮ್ ಇದ್ದಿದ್ದ ಕಾರಣಕ್ಕಾಗಿ ಕಾರ್ ಶೋರೂಮ್ಗೆ ಯಾರು ಏನು ಡ್ಯಾಮೇಜ್ ಆಗಿಲ್ಲ, ಮತ್ತು ಅಲ್ಲಿದ್ದಂಥ ಸಿಬ್ಬಂದಿಯನ್ನು ಕೂಡ ತಕ್ಷಣಕ್ಕೆ ಅಲ್ಲಿಂದ ಕಳಿಸಿರುವಂಥದ್ದು. ಒಬ್ಬರು ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ, ಅವರು ಕೂಡ ಮಾತಾಡ್ಸೋಣ. ಸರ್, ಈಗ ಈ ಬೆಂಕಿ ಎಷ್ಟೊತ್ತು ಹೊತ್ಕೋತು ಮತ್ತು ಆ ಸಂದರ್ಭದಲ್ಲಿ ಸಿಚುವೇಶನ್ ಹೇಗಿತ್ತು ಸರ್? ಸರ್, ಅದು ಬೆಳಗ್ಗೆ ಒಂದು 11 ಗಂಟೆ ಅನಿಸುತ್ತೆ. ಕೆಲಸ ಮಾಡೋರು ರೆಸ್ಟೋರೆಂಟಲ್ಲಿ ಕೆಲಸ ಮಾಡೋನು, ಅವನೇನು ಮಾಡಿದ್ದಾನೆ, ರೆಗ್ಯುಲೇಟ್ರ್ ಗ್ಯಾಸ್ ಸಿಲಿಂಡ್ರ್ ಚೇಂಜ್ ಆಗಿದೆ, ರೆಗ್ಯುಲೇಟ್ರ್ ಚೇಂಜ್ ಮಾಡಿ ಮತ್ತು ಗ್ಯಾಸ್ ಸ್ಟೌವ್ ಅಂಟಿಸಿದ್ದಾನೆ. ಆ ರೆಗ್ಯುಲೇಟ್ರ್ ಸರಿಯಾಗಿ ಕೂತಿಲ್ಲ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅದು ಫೈರ್ ಆಗಿದೆ. ಫೈರ್ ಆಗಿದ ತಕ್ಷಣ 3 ಜನ ಕೆಲಸದವ್ರು ಇದ್ದರು, ಒಬ್ಬ ಒಳಗಡೆ ಇದ್ದವನು, ಇಬ್ಬರು ಆಚೆ ಇದ್ದರು. ಅದು ಫೈರ್ ಆದ ತಕ್ಷಣ ಏನು ಮಾಡಿದ್ದೇನೆ, ಗಾಬರಿಗೆ ಎಳೆದವನೆ ಸ್ಟೌವ್, ಅದು ಸಿಲಿಂಡ್ರ್ ಬಿದ್ದುಬಿಟ್ಟಿದೆ. ಆ ಬಿದ್ದಾಗ ಫೈರ್ ಆದಾಗ ಇಬ್ಬರು ಆಚೆ ಬಂದವರೆ, ಒಳಗಡೆ ಇದ್ದವನು ಆಚೆ ಬರೋಷ್ಟೊತ್ತಿಗೆ ಹೊಗೆ ಸ್ಟಾರ್ಟ್ ಆಗಿದೆ. ಹೊಗೆ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡಿದ್ದಾನೆ, ಅವನು ಗಾಬರಿ ಆಗಿಬಿಟ್ಟಿದೆ. ಯಾವ ಕಡೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅದು ಏನಾಗಿದೆ, ಓಪನ್ ಬಾಲ್ಕನಿಗೆ ಬಂದವನು. ಬಾಲ್ಕನಿಗೆ ಬಂದು ಅವನೇನು ಮಾಡಿದ್ದಾನೆ, ಸ್ವಲ್ಪ ಹೊತ್ತಿದ್ದಾನೆ, ಇನ್ನೊಂದು ಸಿಲಿಂಡ್ರ್ ಬರ್ಸ್ಟ್ ಆಗಿದೆ, 2 ಸಿಲಿಂಡ್ರು. 2 ಬರ್ಸ್ಟ್ ಆದಾಗ ಏನು ಮಾಡಿದ್ದಾನೆ, ಈ ಮರದ ಮೇಲೆಯಿಂದ ಆ ಮರನ ಹಿಡ್ಕೊಳ್ಳೋಣ ಅಂದು ಜಂಪ್ ಹೊಡೆದಿದ್ದಾನೆ. ಅದು ಇನ್ ಬ್ಯಾಲೆನ್ಸ್ ತಪ್ಪೋಗಿ ಕೆಳಗಡೆ ಬಂದ್ಬಿದ್ದವನು. ಈಗ ಆ ಯುವಕನ ಪರಿಸ್ಥಿತಿ ಹೇಗಿದೆ, ಮತ್ತೆ ಬೇರೆ ಯಾರಾದರೂ ಸಿಕ್ಕಾಕ? ಇಲ್ಲ, ಯಾರೂ ಇಲ್ಲ. 3 ಜನ ಇದ್ದವರು, ಇಬ್ಬರನ್ನ ಕಾರ್ ಶೋರೂಮರ್ ಕೆಳಗಡೆ ಇದ್ದವರು ವರ್ಕರ್ಸ್ ಹೋಗಿ ಅವ್ರನ್ನಿಬ್ಬರನ್ನು ವಾಪಸ್ ಕರ್ಕೊಬಂದಿದ್ದಾರೆ. ಒಬ್ಬ ಮಾತ್ರ ಕೆಳಗಡೆ ಬಿದ್ದವನಿಗೆ ಕೈಯೂ ಮತ್ತು ಕಾಲು ಫ್ಯಾಕ್ಚರ್ ಆಗಿದೆ. ತಿಲಕ್ ನಗರದಲ್ಲಿ ಆಟೋ ಕರೆಸಿ ಆಟೋಗೆ ಹತ್ತಿಸಿ ಕಳಿಸಿದ್ವಿ. ಅಷ್ಟೊತ್ತಿಗೆ ಆಂಬ್ಯುಲೆನ್ಸು ಬಂತು. KG ಹಾಸ್ಪಿಟ್ಲ್ ಅಂದ್ಬಿಟ್ಟು ತಿಲಕ್ ನಗರ ಮೇನ್ ರೋಡಲ್ಲಿ ಇದ್ದಾನೆ ಪ್ರೇಮ್ ಅನ್ನೋ ಹುಡುಗ. ಇಲ್ಲಿ ಕೆಲಸ ಮಾಡಿ ಕೇವಲ 3 ಜನ ಕೆಲಸ ಮಾಡ್ತೀವಿ. ಹೌದು, ಆಗ ಸದ್ಯಕ್ಕಿದ್ದು 3 ಜನ. ಅದು ಮಧ್ಯಾಹ್ನ ಮೇಲೆ ಓಪನ್ ಆಗೋದು. ಸೊ ಬೆಳಗ್ಗೆನೆ ಬಂದು ಅವ್ರು ರೆಡಿ ಮಾಡಬೇಕಾದ್ರೆ ರೆಗ್ಯುಲೇಟ್ರಿ ಚೇಂಜ್ ಮಾಡಿದಾಗ ಪ್ರಾಬ್ಲಮ್. ಈ ಬಿಲ್ಡಿಂಗಲ್ಲಿ ಬೇರೆ ಯಾವೆಲ್ಲ ಶೋರೂಮು ಅಥವಾ ಪಬ್ ಎಲ್ಲ? ಒಂದು ಕಲ್ಟ್ ಫಿಟ್ ಇದೆ, ಆದರೆ ಸೆಕೆಂಡ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ನೆಕ್ಸಾ ಶೋರೂಮ್ ಅಂತ ಮಾರ್ತಿದ್ದು ಶೋರೂಮ್ ಇದೆ ಸರ್. ಜಿಮ್ಗೆ ಏನಿಲ್ಲ, ಅದೇ ಸೈಡಲ್ಲಿ ಆ ಕಡೆ ಬೆಂಕಿ, ಬ್ಯಾಕ್ ಸೈಡ್ ಬೆಂಕಿ ಆದಾಗ ಸ್ವಲ್ಪ ಇದಾಗಿದೆ. ಇಲ್ಲ, ಏನಾಗ. ದಿವ್ಯಜ್ಯೋತಿ, ಇದು ಪ್ರತ್ಯಕ್ಷದರ್ಶಿ ಹೇಳುವಂಥದ್ದು. ಅಂದರೆ ಆತನ ಮೊದಲಿಗೆ ಸಿಲಿಂಡರ್ ಬ್ಲಾಸ್ಟ್ ಆದ ಪರಿಣಾಮವಾಗಿ 3 ಜನ ಇದ್ದಿದ್ದು, 3 ಜನದಲ್ಲಿ ಓರ್ವ ಅನಿವಾರ್ಯವಾಗಿ ಅಲ್ಲಿ ಸಿಗಾಕೋತಾನೆ, ಆತನೇ ಕೆಳಗಡೆ ಜಂಪ್ ಆಗಿರುವಂಥದ್ದು. ಉಳಿದಂತೆ ಇಬ್ಬರನ್ನ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳದಲ್ಲಿ ಬಂದು ಅವನ್ನೆಲ್ಲ ಸಂಪೂರ್ಣವಾಗಿ ಇಡೀ ಬಿಲ್ಡಿಂಗ್ನಲ್ಲಿ ಎಲ್ಲ ಏನೋ ಹೊತ್ಕೊಂಡಿದ್ದಂಥ ಅರ್ಧಂಬರ್ಧ ಸುಟ್ಟು ಕರಕಲಾಗಿದ್ದಂಥ ಬಿಲ್ಡಿಂಗ್ ಏನಿತ್ತು ಅದನ್ನೆಲ್ಲ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಪರಿಶೀಲನೆ ಮಾಡಿದ ನಂತರದಲ್ಲಿ ಹಂತ ಹಂತವಾಗಿ 4 ಫ್ಲೋರ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಇನ್ನೂ ಯಾರು ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ಏನು ಹೊಗೆ ಶುರುವಾಯಿತು, ಆ ಹೊಗೆಯಲ್ಲಿ ಯಾರಾದರೂ ಸಿಗಾಕೊಂಡಿರ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಜಗದಲ್ಲಿ ಈ ಮೇಲಿಂದ ಏನು ಬೆಂಕಿಯ ಏನು ಕೆರಿಗೆ ಕೆಳಗಡೆ ಬೀಳುತ್ತೆ, ಬಿದ್ದ ಪರಿಣಾಮವಾಗಿ ಇಲ್ಲಿ ನೋಡ್ಬೋದು, ಇಲ್ಲಿ ನಿಂತಿದ್ದಂಥ ಬೈಕ್ಗಳು, ಸುಮಾರು 5 ಕ್ಕೂ ಹೆಚ್ಚು ಬೈಕ್ಗಳ ಮೇಲೆ ಆ ಬೆಂಕಿ ಬಿದ್ದ ಪರಿಣಾಮವಾಗಿ ಅವು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಮುಂದೆ ಶೋರೂಮ್ನ ಒಂದು ಕಾರ್ ಕೂಡ ನಿಂತಿತ್ತು, ಆ ಕಾರ್ ಮೇಲೆ ಬಿದ್ದ ಕೂಡ ಬೆಂಕಿ ಬಿದ್ದಿರುವಂಥದ್ದು, ಅದು ಕೂಡ ಅರ್ಧಂಬರ್ಧ ಆ ಸುಟ್ಟ ಪರಿಸ್ಥಿತಿಯಲ್ಲಿ ನಿಮಗೆ ಕಾಣ್ತಾ ಇದೆ. ಹಾಗಾಗಿ ಉಳಿದಂತೆ ಬೇರೆ ಯಾರೂ ಕೂಡ ವ್ಯಕ್ತಿಗಳಂದರೆ ಅಲ್ಲಿ ಕೆಲಸ ಮಾಡಿದ್ದಂಥ ಸಿಬ್ಬಂದಿ ಆಗ್ಬೋದು, ಇಲ್ಲಿ ಗ್ರಾಹಕರಾಗ್ಬೋದು, ಯಾರೂ ಕೂಡ ಇಲ್ಲ. ಕೇವಲ ಕುಕ್ ಪ್ರೇಮ್ ಏನಿದ್ರು ಅವರ ಒಬ್ಬ ವ್ಯಕ್ತಿ ಮಾತ್ರ ಬೆಂಕಿಗೆ ಸಿಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೊಗೆ ಬರ್ತದೆ, ಮತ್ತು ಆತ ಹೊರಗಡೆ ಬರೋದಕ್ಕೆ ಜಾಗ ಕೂಡ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆತ ಅಲ್ಲಿಂದ ಜಂಪ್ ಮಾಡಿ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ರಿ, ಸಿಲಿಂಡರ್ ಸ್ಫೋಟದ ಪರಿಣಾಮವಾಗಿ 4 ಅಂತಸ್ತಿನ ಕಟ್ಟಡ ಯಾವ ರೀತಿಯಾಗಿ ಬೆಂಕಿಯಿಂದ ಹೊತ್ತಿ ಉರಿದಿದೆ ಅಂತ. ಮೇಲೆ ಪೋರ್ಷನ್ ಏನಿದೆ ಅಲ್ಲಿ ಒಂದು ಹುಕ್ಕಾಬಾರ್ ಇದೆ. ಆ ಹುಕ್ಕಾಬಾರ್ನಲ್ಲಿ ಬೆಳಗ್ಗೆನೆ ಅಡುಗೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳಿಕ್ಕೆ 3 ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾ ಇದ್ರು. ಸಿಲಿಂಡರ್ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ರೆಗ್ಯುಲೇಟರ್ನ ಸರಿಯಾಗಿ ಫಿಕ್ಸ್ ಮಾಡಿಲ್ಲ, ಹಾಗಾಗಿ ಸ್ಟೌವ್ ಹಚ್ಚುತ್ತಿದ್ದ ಹಾಗೆ ಅದು ಸ್ಫೋಟ ಆಗಿದೆ. ಆ ಭಯದಿಂದ ಆತ ಅಲ್ಲಿಂದ ಹಾರಿ ಬೀಳುವಂತಹ ಪ್ರಯತ್ನವನ್ನು ನಡೆಸಿದ್ದಾನೆ. ಆ ಮರ ಏನಿದೆ, ಆ ಮರದ ಕೊಂಬೆಯನ್ನು ಹಿಡಿದುಕೊಳ್ಳೋಣ ಅನ್ನೋದು ಅವನ ಒಂದು ಪ್ಲಾನ್ ಆಗಿತ್ತು, ಆದರೆ ಸ್ಕಿಪ್ ಆಗಿ ಕೆಳಗೆ ಬಿದ್ದು ಕೈ ಕಾಲು 2 ಕೂಡ ಫ್ರ್ಯಾಕ್ಚರ್ ಆಗಿದೆ.